ಎಸ್ ವೀಕ್ಷಕರೇ ಇನ್ನು ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಫಲಿತಾಂಶ ನೋಡೋದಾದ್ರೆ ಬಿಜೆಪಿ ಎರಡು ಕಡೆ ಹಾಗೆ ಕಾಂಗ್ರೆಸ್ ಮೂರು ಕಡೆ ಜೆಡಿಎಸ್ ಎರಡು ಕಡೆ ಶಾಸಕರು ಗೆಲುವನ್ನ ಸಾಧಿಸಿದ್ದರು ಈ ಬಾರಿ ಏನ್ ಟ್ರೆಂಡ್ ಇದೆ ಏನ್ ಕತೆ ಯಾರ್ಯಾರು ಎಲ್ಲೆಲ್ಲಿ ಮುನ್ನಡೆ ಇದಾರೆ ಯಾರ್ಯಾರ ಹಣೆ ಬರಹ ಏನು ಅಂತ ನೋಡಿ ರಾಯಚೂರು ನಗರದಲ್ಲಿ ಶಿವರಾಜ್ ಪಾಟೀಲ್ ಬಿಜೆಪಿಯಿಂದ ಗೆದ್ದಿದ್ರು ಶಿವನಗೌಡ ನಾಯಕ್ ದೇವದುರ್ಗನ್ ಗೆದ್ದಿದ್ರು ಅಂಡ್ ಮಾನ್ವಿಯಲ್ಲಿ ರಾಜಾ ವೆಂಕಟಪ್ಪ ನಾಯಕ ಹಾಗೇ ಸಿನ್ನೂರಲ್ಲಿ ನಾಡಗೌಡರು ಗೆಲುವನ್ನು ಸಾಧಿಸಿದರು ರಾಯಚೂರು ಗ್ರಾಮೀಣದಲ್ಲಿ ಬಸನಗೌಡ ದದ್ದಲ್ಲು ಮತ್ತು ಮಸ್ಕಿಯಲ್ಲಿ ಬೈ ಎಲೆಕ್ಷನಲ್ಲಿ ಇವ್ರು ಗೆದ್ದರು ಮತ್ತು ಬಸನಗೌಡ ತುರ್ವಿಯಾಳ್ ಹಾಗೆ ಲಿಂಗಸ್ಕೂರಲ್ಲಿ ಕಾಂಗ್ರೆಸ್ಸಿಂದ ಹುಲ್ಗೇರಿ ಗೆದ್ದಿದ್ರು ಸೊ ಈಗೇನು ಟ್ರೆಂಡು ಏನು ಕತೆ ಅಂತ ನೋಡೋದಾದರೆ ಮೊದಲನೇದಾಗಿ ರಾಯಚೂರು ಗ್ರಾಮೀಣ ಕ್ಷೇತ್ರ ಬರುತ್ತೆ ರಾಯಚೂರು ಗ್ರಾಮೀಣದಲ್ಲಿ ತಿಪ್ರಾ ಜವಾಲ್ದಾರ್ ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ ಹಾಲಿ ಶಾಸಕರು ಬಸನಗೌಡ ದದ್ದಲ್ ಅವರಿಗೆ ಚಂದ್ರಶೇಖರ್ ನಾಯಕ ಸಹ ಟಿಕೆಟನ್ನು ಸ ಕೇಳ್ತಾ ಇದ್ದಾರೆ ಜೆ ಡಿ ಎಸ್ ಇಂದ ಸಣ್ಣ ನರಸಿಂಗ ನಾಯ್ಕ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ತಿಪ್ಪಾ ಜವಾಲ್ದಾರ್ ಕಂಪೇರ್ ಟು ಪ್ರೀವಿಯಸ್ ಮಂತ್ಸ್ ಒಂದ್ ಸ್ವಲ್ಪ ಪಿಕ್ಅಪ್ ಆಗಿದ್ದಾರೆ ಬಿಜೆಪಿ ಕ್ಯಾಂಡಿಡೇಟ್ ಅದಲ್ ಕೂಡ ಬಿಟ್ಕೊಟ್ಟಿಲ್ಲ ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ಡಿಸೆಂಬರ್ ತಿಂಗಳು ಸಹ ಕಾಂಗ್ರೆಸ್ ನ ಬಸನಗೌಡ ದದಲ್ ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಅಲ್ಲಿ ಇಬ್ರು ಸಿಟಿ ಎಂ ಎಲ್ ದದಲ್ಗೆ ಟಿಕೆಟ್ ಕೊಡಬಹುದು ಬಟ್ ಚಂದ್ರಶೇಖರ್ ನಾಯ್ಕ ಟಿಕೆಟ್ ಕೇಳ್ತಿದ್ದಾರೆ ಈ ಸಣ್ಣ ನಾಯಕ್ ಜೆ ಡಿ ನ ಓಟ್ಸ್ ಅಲ್ಲಿ ಅವರು ಅಭ್ಯರ್ಥಿ ಆಗ್ತಿದ್ದಾರೆ ಸೋ ಈ ಕಾಂಗ್ರೆಸ್ ಅಲ್ಲಿ ಒಂದ್ ರೀತಿ ಗೊಂದಲ ಇದೆ ಇನ್ನು ಸಿಟಿಂಗ್ ಎಮ್ ಎಲ್ ಎ ಇನ್ನು ಟಿಕೆಟ್ ಹಾಕಕ್ಕೆ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ ಏನಾದ್ರೂ ವೋಟ್ ಕೇಳಿದ್ರೆ ಉಲ್ಟಾ ಅಂತ ಕಾಂಗ್ರೆಸ್ ಎಂಟ್ ಸಾವಿರ ಓಟು ಜಾಸ್ತಿ ಕೇತ್ರ ಸಮಸ್ಯೆ ಆಗ್ಬಹುದು ಇವ್ರ ಪಾಪ ಆಪರೇಷನ್ ಕಂಬಲಕ್ಕೆ ಎಷ್ಟು ಜನ ಟ್ರೈ ಮಾಡಿದ್ರು ಓಲಿಲ್ಲ ಹೋಗಿದ್ರೆ ಮಿನಿಸ್ಟರ್ ಆಗಿರಲ್ಲ ಬಟ್ ಅದು ಹೋಗಿದ್ರೆ ತಪ್ಪು ಅಂತ ಏನಿಲ್ಲ ಹೋಗಿ ಆತ ಆಶೇಚೆ ಅಂತ ಏನಿಲ್ಲ ಬಟ್ ದದ್ದಲ್ ಅವರು ಪಕ್ಷ ನಿಶ್ಚಲಾಗಿ ಉಳ್ಕೊಂಡು ವರ್ಕ್ ಮಾಡ್ತಾವ್ರೆ ಅವ್ರಿಗೆ ಟಿಕೆಟ್ ಮಿಸ್ ಓಕೆ ಆಗತ್ತ ಆಗಲ್ಲ ಆಗಲ್ಲ ಬಟ್ ದದ್ದಲ್ಗೆ ಟಿಕೆಟ್ ಬಹುತೇಕ ಫಿಕ್ಸ್ ತಿಪ್ಪರಾಜ ಸಣ್ಣ ನರಸಿಂಗ ನಾಯಕ ಈ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿಯಿಂದ ಇಲ್ಲಾರು ಕ್ಯಾಂಡಿಡೇಟ್ ಆಗುತ್ತೆ ನೋಡ್ಬೇಕಾದ ಸದ್ಯಕ್ಕೆ ಇಲ್ಲಿ ರಾಯಚೂರು ಗ್ರಾಮೀಣದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ರಾಯಚೂರು ವಿಧಾನಸಭಾ ಕ್ಷೇತ್ರ ಎರಡ್ ಸಾವಿರದ ಹದಿಮೂರರಲ್ಲಿ ಶಿವರಾಜ್ ಪಾಟೀಲ್ ಜೆಡಿಎಸ್ ಇಂದ ಗೆದ್ದಿದ್ರು ಅದಾದ್ಮೇಲೆ ಬಿಜೆಪಿಗೆ ಹೋದ್ರು ಮತ್ತೆ ಹದಿನೆಂಟರಲ್ಲೂ ಕೂಡ ಶಿವರಾಜ್ ಪಾಟೀಲ್ ಬಿಜೆಪಿಯಿಂದ ಗೆದ್ರು ಈಗ ನೆಕ್ಸ್ಟ್ ಬಿ ಜೆ ಪಿಯಿಂದಲೇ ಶಿವರಾಜ್ ಪಾಟೀಲ್ ಅವರು ಅಭ್ಯರ್ಥಿ ಆಗ್ತಾ ಇದ್ದಾರೆ ಸೊ ಅವ್ರಿಗೆ ಟಿಕೆಟ್ ಕೊಡುತ್ತೆ ಇನ್ನು ಕಾಂಗ್ರೆಸ್ನಿಂದ ಎನ್ ಎಸ್ ಬೋಸರಾಜು ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ರವಿ ಬೋಸರಾಜು ಕೂಡ ಟಿಕೆಟ್ ಕೇಳ್ತಿದ್ರೆ ಸೈಯದ್ ಯಾಸೀನ್ ಕೂಡ ನಾನು ಕೂಡ ಟಿಕೆಟ್ ಆಕಾಕ್ಷಿ ಅಂತ ಕೇಳ್ತಿದ್ದಾರೆ ಟಿಕೆಟ್ ನನಗೂ ಕೂಡ ಅಂತ ಸೈಯದ್ ಯಾಸೀನ್ ಅವರು ಸೊ ಒಂದು ವೇಳೆ ಸೈಯದ್ ಯಾಸೀನ್ಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗಲಿಲ್ಲ ಅಂದರೆ ಜೆ ಡಿ ಎಸ್ಗೆ ಹೋಗಬಹುದು ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಸೈಯದ್ ಯಾಸೀನ್ ಜೆ ಡಿ ಎಸ್ಗೆ ಹೋಗ್ತಾರಂತೆ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ ಅಂದರೆ ಅಂತ ಇನ್ನು ಎ ಎ ಪಿಯಿಂದ ಮೊಹಮ್ಮದ್ ಅಜರುದ್ದೀನ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಇನ್ನು ಅಫಿಷಿಯಲ್ ಆಗಿಲ್ಲ ಬಟ್ ಅಲ್ಲಿಗಾಗಲೇ ಅವರು ಕೆಲಸವನ್ನು ಶುರುವಾಸ್ಕೊಳ್ತಾರೆ ಎ ಎ ಪಿಯಿಂದ ಹಾಗಾಗಿ ಇಲ್ಲಿ ಬಿ ಜೆ ಪಿ ಜ ಕಾಂಗ್ರೆಸ್ ಜೊತೆಗೆ ಜೆ ಡಿ ಎಸ್ ಜೆ ಡಿ ಎಸ್ನಿಂದ ಬಿ ಜೆ ಪಿಯ ಕಾಂಗ್ರೆಸ್ನ ಟಿಕೆಟ್ ವಂಚಿತ ವಂಚಿತ ಆದರೆ ಸೈಯದ್ ಯಾಸಿನ್ ಜೆ ಡಿ ಎಸ್ಗೆ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಆಗ್ಬೋದು ಎ ಎ ಪಿ ಬಂದ ನಾಲ್ಕು ಜನ ಸ್ಪರ್ಧೆ ಆಗಬಹುದೇನೋ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಬಟ್ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆ ಪ್ರಕಾರ ಈ ಹಿಂದೆ ಏನು ಹದಿನೆಂಟರಲ್ಲಿ ಗೆದ್ದು ಹದಿನೂ ಗೆದ್ದಿದ್ರು ಜೆಡಿಎಸ್ ಈಗ ಬಿಜೆಪಿಯ ಎಂ ಎಲ್ ಅಭ್ಯರ್ಥಿ ಆಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಮುನ್ನಡೆಯನ್ನ ಸಾರಿಸಿದ್ದಾರೆ ರಾಯಚೂರು ಕ್ಷೇತ್ರದಿಂದ ಶಿವ ಯಸ್ ರಾಯಚೂರು ಕ್ಷೇತ್ರ ಶಿವರಾಜ್ ಪಾಟೀಲ್ ಹದಿಮೂರಲ್ಲಿ ಜೆಡಿಎಸ್ ಎಂಎಲ್ ಎ ಹದಿನೆಂಟರಲ್ಲಿ ಬಿಜೆಪಿ ಎಂಎಲ್ ಎ ಈಗ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ಗೆ ಟಿಕೆಟ್ ಫೇಟ್ ಬಹಳ ದೊಡ್ಡದಾಗಿದೆ ಬೋಸರಾಜು ರವಿ ಬೋಸ್ರಾಜು ಸೈಯದ್ ಯಾಸೀನ್ ಸೇರಿದ ಲಿಸ್ಟ್ ದೊಡ್ಡದಿದೆ ಬಟ್ ಬೋಸರಾಜು ಟಿಕೆಟ್ ಪಡಿಲೇಬೇಕು ಅಂತ ಅಲ್ಪಸಂಖ್ಯಾತರು ಜಾಸ್ತಿ ಅಲ್ಪಸಂಖ್ಯಾತರು ಟಿಕೆಟ್ ಕೊಡದಾಗ ಕಾಂಗ್ರೆಸ್ ಬಸವಸಾಜ್ ಕೊಟ್ಟು ಬಿಜೆಪಿ ಶಿವರಾಜ್ ಪಾಟೀಲ್ ಕೊಟ್ರೆ ಟಿಕೆಟ್ ಸಿಗದ ಸೈಯದ್ ಯಾಸಿನ್ ಜೆ ಡಿ ಎಸ್ ಇಂದನೋ ಅಥವಾ ಜನಾರ್ದನ್ ರೆಡ್ಡಿ ಅವರ ಕರ್ನಾಟಕ ಸಾರಿ ಕಲ್ಯಾಣ ರಾಜ್ಯ ಪ್ರಗತಿ ಪ್ರಗತಿ ಪಕ್ಷದಿಂದ ನಿಂತ್ಕೊಬಿಟ್ರೆ ಬೇರೆ ಕಥೆ ಆಗತ್ತೆ ಇಲ್ಲ ಅಲ್ಲ ಎ ಪಿ ಇಂದ ಮೊಹಮ್ಮದ್ ಅಜರಿನ್ ರಾಣಾ ಇವರು ಎ ಎಸ್ ಆಸ್ಪಿರಂಟ್ ಓದ್ತಾ ಇದ್ದು ಈಗ ಐ ಎ ಎಸ್ ಮಾಡೋದೇನು ಮಾಡೋಣ ಅಂತ ಬಂದು ಓಡಾಡ್ತಿದ್ದಾರೆ ಬಟ್ ಎ ಪಿ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡ್ತಾ ಇರ್ತಾ ಇದೆ ಸೈಯದ್ ಯಾಸಿನ್ಗೆ ಟಿಕೆಟ್ ಕೊಡದೆ ಹೋದರೆ ಅವರು ಜೆಡಿಎಸ್ ಇಂದನೋ ರೆಡ್ಡಿ ಪಾರ್ಟಿ ಎಲ್ಲ ನಿಂತ್ಕೊಂಡ್ರೆ ಅದು ಛತ್ತೀಸ್ಕೋನಕ್ಕೂ ತ್ರಿಕೋನಕ್ಕೂ ಬೇರೆ ತರ ತಿರುಗುತ್ತೆ ಬಟ್ ಆಗ ಫಲಿತಾಂಶ ಚೇಂಜ್ ಆಗುತ್ತೆ ಇನ್ನು ಸದ್ಯಕ್ಕೆ ಡಿಕ್ಲೇರ್ ಆಗಿಲ್ವಲ್ಲ ಕಾಂಗ್ರೆಸ್ ಟಿಕೆಟ್ ಡಿಕ್ಲೇರ್ ಆಗುವವರೆಗೂ ಇಲ್ಲಿ ಬಿಜೆಪಿ ಶಿವರಾಜ್ ಪಾಟೀಲ್ ನಿರಾತಂಕವಾಗಿ ಮುನ್ನಡೆಯನ್ನು ಕಾಯ್ದುಕೊಂಡು ಮುಂದೆ ಹೋಗ್ತಾರೆ ಮುಂದಿನ ಕ್ಷೇತ್ರ ಮಾನ್ವಿ ಎಸ್ ಸಿ ಮೀಸಲು ಕ್ಷೇತ್ರ ಇಲ್ಲಿ ರಾಜ ವೆಂಕಟಪ್ಪ ನಾಯಕ್ ಗೆಲುವನ್ನ ಸಾಧಿಸಿದ್ದಾರೆ ಜೆಡಿಎಸ್ ನ ಶಾಸಕ ಅಲ್ಲಿ ಅವರೇ ನೆಕ್ಸ್ಟ್ ಟಿಕೆಟ್ ಅವರಿಗೆ ಅನೌನ್ಸ್ ಮಾಡಲಾಗಿದೆ ಅಂದ್ ಶಿವನೌಡ ನಾಯಕರು ಹೆಸರು ಕೂಡ ಕೇಳಿ ಬರ್ತಿದೆ ದೇವದುರ್ಗ ಇಲ್ಲಿಗೆ ಬರ್ತಾರೆ ಅಂತ ಮಂಟ ಅನಂತ್ ನಾಯಕ್ ಕೂಡ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅಂಡ್ ಅಂಪಯ್ಯ ನಾಯಕ್ ಶಣಯ್ಯ ನಾಯಕ್ ಕಾಂಗ್ರೆಸ್ ಇಂದ ಜೆಡಿಎಸ್ ಎಸ್ ಅಲ್ಲಿ ರಾಜ ವೆಂಕಟಪ್ಪ ನಾಯಕ್ ಆಗ್ಲೇ ಹೇಳಿದ್ದಾರೆ ಬಟ್ ಅವರು ಜನಾರ್ದನ್ ರೆಡ್ಡಿ ಅವ್ರನ್ನ ಏನೋ ಭೇಟಿ ಆಗಿದ್ರು ಅವ್ರ ಮೀಟಿಂತೆ ಅಂತ ಕಂತ ಹೌದು ಬಟ್ ಇಲ್ಲಿ ಜೆಡಿಎಸ್ ಹೋಗಿರ್ತಾರೆ ವಾರದಿಂದ ಬಿಜೆಪಿ ಗೊಂದಲ ಕಾಂಗ್ರೆಸ್ ನಲ್ಲಿ ಗೊಂದಲ ಜೆಡಿಎಸ್ ನಲ್ಲಿ ಅಚಲ ಟಿಕೆಟ್ ರಾಜಾ ವೆಂಕಟಪ್ಪ ಈ ಹಿನ್ನೆಲೆ ಸದ್ಯಕ್ಕೆ ಯಾವುದೇ ಗೊಂದಲ ಕಾಣ್ತಾ ಇಲ್ಲ ಬಿಜೆಪಿ ಗೊಂದಲ ಕಾಂಗ್ರೆಸ್ ಗೊಂದಲ ಅನ್ನೋ ಕಾರಣಕ್ಕೆ ಇವರು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ನನ್ಗೆ ಓಟ್ ಆಗ್ತಾರೆ ಏನೋ ಕಾನ್ಫಿಡೆನ್ಸ್ ಅಲ್ಲಿ ಈ ಹಿನ್ನೆಲೆ ಸದ್ಯಕ್ಕೆ ಇವತ್ತಿನ ಮಟ್ಟಿಗೆ ಯಾಕೆಂದ್ರೆ ಒಂದಷ್ಟು ಪಂಚರತ್ನ ಯಾವಾಗಲೂ ಆಯ್ತು ಹಳೆ ಮೈಸೂರು ಅಲ್ಲೂ ಕೂಡ ಕಾರ್ಯಕರ್ತರು ಮತ್ತೆ ಜೋಶ್ ಜೋಶ್ ಆ ಭಾಗಕ್ಕೆ ಹೋಗುತ್ತೆ ಬಟ್ ಸದ್ಯಕ್ಕೆ ಜೆಡಿಎಸ್ ನ ರಾಜ ವೆಂಕಟಪ್ಪ ನಾಯಕ್ ಅವರು ಮಾನ್ವಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರೆಡ್ಡಿ ಕ್ಯಾಂಡಿಡೇಟ್ ಯಾರೋ ಆ ಪಾರ್ಟಿ ಅನ್ನೋದ್ರ ಮೇಲೆ ಇಲ್ಲಿನ ಕೆಲವರು ಹಣೆ ಬರಹ ನಿರ್ಧಾರ ಕೂಡ ಆಗುತ್ತೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ದೇವದುರ್ಗ ವಿಧಾನಸಭಾ ಕ್ಷೇತ್ರ ದೇವದುರ್ಗದಲ್ಲಿ ಈಗ ಶಿವನಗೌಡ ನಾಯಕ್ ಸಿಟ್ಟಿಂಗ್ ಎಮ್ ಎಲ್ ಎ ಬಿ ಜೆ ಪಿಯಿಂದ ಹಿಂದೆ ಜೆ ಡಿ ಎಸ್ ಇದ್ದರು ಎರಡು ಸಾವಿರದ ಎಂಟರಲ್ಲಿ ಶಿವನಗೌಡ ನಾಯಕ್ ಜೆ ಡಿ ಇಂದ ಆಯ್ಕೆ ಆಗಿದ್ದರು ಅದಾದ ನಂತರ ಬಿ ಜೆ ಪಿಗೆ ಬಂದರು ಆಪರೇಷನ್ ಕಮಲಕ್ಕೊಳಗಾಗಿ ಬಿ ಜೆ ಪಿ ಬಂದು ಸೋತಿದ್ರು ಒಮ್ಮೆ ಈಗ ಮತ್ತೆ ಹದಿನೆಂಟರಲ್ಲಿ ಗೆದ್ದು ಈಗ ಬಿ ಜೆ ಪಿಯಿಂದ ಮತ್ತೆ ಅವರೇ ಅಭ್ಯರ್ಥಿ ಆಗ್ತಾಯಿದ್ದಾರೆ ಶಿವನಗೌಡ ನಾಯಕ್ ಇನ್ನು ಕಾಂಗ್ರೆಸ್ನಿಂದ ಬಿ ವಿ ನಾಯಕ್ ಜೊತೆಗೆ ಸಂದೀಪ್ ನಾಯಕ್ ರವಿ ಪಾಟೀಲ್ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ ನಮಗೆ ಟಿಕೆಟ್ ಕೊಡಿ ಅಂತ ಸೊ ಯಾರಿಗೆ ಟಿಕೆಟ್ ಸಿಗಬಹುದು ನೋಡಬೇಕು ಬಹುತೇಕ ಬಿ ವಿ ನಾಯಕ್ ಟಿಕೆಟ್ ಪಡಿಬಹುದು ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಜೆ ಡಿ ಎಸ್ ಇಂದ ಕರೆ ನಾಯಕ್ ನಾವು ಹಿಂದೆ ಕೂಡ ಇವ್ರ ಬಗ್ಗೆ ಮಾತನಾಡಿದ್ವಿ ಸೊ ನಾಯಕ್ ಕೂಡ ಅಭ್ಯರ್ಥಿ ಆಗ್ತಾ ಇದ್ದಾರೆ ಅಲ್ಲಿ ಸೊ ಹಾಗಾಗಿ ಇಲ್ಲಿ ಬರೀ ಕೇವಲ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ತ್ರಿಕೋನ ಸ್ಪರ್ಧೆ ಇದೆ ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿ ಅನ್ನೋದು ಈ ಕ್ಷಣಕ್ಕೆ ಗೊಂದಲ ಇದೆ ಯಾರು ಟಿಕೆಟ್ ಪಡಿಬಹುದು ಯಾರು ಅಭ್ಯರ್ಥಿ ಆಗಬಹುದು ಅಂತ ಇನ್ನು ನಾಯಕ್ ಬಿ ಜೆ ಪಿಯಿಂದ ಅವರೇ ಅಭ್ಯರ್ಥಿ ಆಗಬಹುದು ಸೊ ಇದರ ಜೊತೆಗೆ ಈಗ ಜೆ ಡಿ ಎಸ್ನ ನ ಕರೆಮ್ಮ ನಾಯಕ್ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಕಾಂಗ್ರೆಸ್ನಲ್ಲಿ ಗೊಂದಲ ಜೊತೆಗೆ ಶಿವನಗೌಡ ನಾಯಕ್ ಸ್ವಲ್ಪ ಹಿನ್ನಡೆ ಅನುಭವಿಸಿರೋದ್ರಿಂದ ಈಗ ಕರೆಮ್ಮ ನಾಯಕ್ ಲೀಡ್ ತಗೊಳ್ತಾ ಇದ್ದಾರೆ ಡಿಸೆಂಬರ್ ಟಿವಿ ಡಿಸೆಂಬರ್ನ ಸರ್ವೆಯಲ್ಲಿ ಶಿವ ನಾಯಕ್ ಇದು ಟ್ರಯಾಂಗಲ್ ರಾಯಚೂರಲ್ಲಿ ಉತ್ತರ ಕರ್ನಾಟಕ ಬರಿ ವರ್ಸಸ್ ಅಂತಾರೆ ಅಲ್ಲ ಇಲ್ಲಿ ಟ್ರಯಾಂಗಲ್ ಟ್ರ್ಯಾಂಗ್ ಶಿವರಗೌಡ ನಾಯಕ್ ಹಾಗೆ ಕಾಂಗ್ರೆಸ್ ಇಂದ ಬಿವಿ ನಾಯಕ್ ಆಚೆ ಚರ್ಚೆ ಇನ್ನು ಇದೆ ಆಮೇಲೆ ಶಿವನಗೌಡ ನಾಯಕ್ ಮನವಿ ಹೋಗ್ಬಿಡ್ತಾರಂತೆ ಹಂಗೆ ಇರೋ ಕಾರಣ ಕರೆಮ್ಮ ತುಂಬಾ ಸ್ಟ್ರಾಂಗ್ ಆಗಿ ಓಡಾಡ್ತಿದ್ದಾರೆ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ತಿಂಗಳು ಸಹ ಕಳೆದ ತಿಂಗಳಿನಂತೆ ದೇವದುರ್ಗ ಕ್ಷೇತ್ರದಲ್ಲಿ ಜೆಡಿಎಸ್ ನ ಕರೆಮ್ಮ ನಾಯಕ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಹೆಸರು ಮುಂದಿನ ಕ್ಷೇತ್ರ ಲಿಂಗಸ್ಗುರು ಕ್ಷೇತ್ರ ಲಿಂಗಸ್ಗುರು ಕ್ಷೇತ್ರದಲ್ಲಿ ಮಲಪ್ಪ ವಜ್ಜಲ್ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ಅಲಿಶ್ಕೋಡ್ ಡಿ ಎಸ್ ಹುಲ್ಗೇರಿ ಹಾಗೂ ಜೆಡಿಎಸ್ ಇಂದ ಸಿದ್ದು ಬಂಡಿ ಅಹ್ ಟ್ರೈಯಾಂಗಲ್ ಫೈಟ್ ಇದೆ ಇಲ್ಲಿ ಇಲ್ಲಿ ಕೂಡ ರೆಡ್ಡಿ ಪಾರ್ಟಿ ಅವರು ಈ ಜಿಲ್ಲೆಯಲ್ಲಿ ಏನಾಗುತ್ತೆ ಅಂತ ಕೂಡ ಕಾದ್ ನೋಡ್ಬೇಕು ಅದನ್ನು ಸದ್ಯಕ್ಕೆ ಇಲ್ಲ ಘೋಷಣೆ ಮಾಡಿದ್ದಾರೆ ನೆನ್ನೆ ಅಷ್ಟೇ ಇಲ್ಲಿ ಮಾನಪ್ಪ ವಜ್ಜಲ್ ಎರಡು ಬಾರಿ ಒಂದ್ಸರಿ ಬಿಜೆಪಿಯಿಂದ ಒಂದ್ಸರಿ ಜೆಡಿಎಸ್ ಕಳೆದ ಬಾರಿ ಸೋತಿದ್ದಾರೆ ಬಟ್ ಹುಲ್ಗೇರಿ ಈಗ ಮತ್ತೆ ಟೇಕ್ ಆಫ್ ಆಗಿದ್ದಾರೆ ಅಂಡ್ ಸಿದ್ದು ಬಂಡಿ ಕಡಿಮೆ ಅಂತರದಲ್ಲಿ ಸೋತಿದ್ರು ಬಟ್ ಓಡಾಡ್ಬೇಕಲ್ಲ ಆಕ್ಟಿವ್ ಆಗಿ ಹೌದು ಸೋತವ್ರು ಏನಾಗುತ್ತೆ ಗೆಲ್ಲಕ್ಕೆ ನೀವು ಎರಡೂವರೆ ಮೂರು ಸಾವಿರ ತಾನೆ ಅಂತ ನುಗ್ಬೇಕು ಬಟ್ ಆ ಫೋರ್ಸ್ ಕಾಣ್ತಿಲ್ಲ ಆದ್ರೆ ಪಾರ್ಟಿ ಮತ್ತೆ ಆತನ ಬಗ್ಗೆ ಅನುಕಂಪ ಇದೆ ಆ ಕಾರಣದಿಂದಾಗಿ ಜೆಡಿಎಸ್ ನ ಸಿದ್ದು ಬಂಡಿ ಸ್ವಲ್ಪ ಮರಳೆನ ಕಾಯ್ದುಕೊಂಡಿದ್ದಾರೆ ಜನವರಿ ತಿಂಗಳಲ್ಲೂ ಫೆಬ್ರವರಿ ತಿಂಗಳಲ್ಲೂ ಚುನಾವಣೆ ಮಾಡದೆ ಮಲ್ಕೊಂಡಿದ್ರೆ ಸಿಸ್ತ ಕಾಂಗ್ರೆಸ್ ಚುನಾವಣೆಗೆ ಎತ್ಕೊಂಡು ಹೋಗಬಹುದು ಅನುಕಂಪ ಐತೆ ಅಂತ ಕುತ್ಕೊಂಡು ಅಳ್ತಾ ಕೂತಿದ್ರಾಗತ್ತೇನೆ ಅವಾಗ ಹೋಗ್ಬೇಕು ಕೇಳಬೇಕು ಸಂಘಟನೆ ಮಾಡ್ಬೇಕು ಕ್ಯಾಂಪೇನ್ ಮಾಡಬೇಕು ಪ್ರಚಾರ ಮಾಡಬೇಕು ಸಮಾವೇಶ ಮಾಡಬೇಕು ಅವೆಲ್ಲ ಮಾಡ್ಬೇಕಾಗತ್ತೆ ಬಟ್ ಸಿದ್ದು ಬಂಡಿ ಈ ಕ್ಷಣ ಇವತ್ತೇನೋ ತಿಂಗಳಿಗೇನೋ ವರ್ಕೌಟ್ ಆಗತ್ತಿದ್ವು ಈ ಚುನಾವಣೆಗೆ ದಿನ ಬಾಕಿ ಐತೆ ಈಗಲೂ ಆ ಜೋಶೋ ಟೇಕ್ ಆಫ್ ಆಗಲ್ಲ ಕಷ್ಟ ಬಟ್ ಪಂಚರತ್ನ ಹೋಗುತ್ತೆ ಆ ಟೈಮ್ ಇನ್ನು ಟೇಕ್ ಆಫ್ ಆಗಬಹುದು ಅಂತ ಅನ್ಕೋಬಹುದು ಸದ್ಯಕ್ಕೆ ಲಿಂಗಸ್ಕೂರ್ ಜೆಡಿಎಸ್ ಸ್ವಲ್ಪ ಮುನ್ನಡೆ ಕಾಂಗ್ರೆಸ್ ಕಿಂತ ಬಿಜೆಪಿ ಮೂರನೇ ಪ್ಲೇಸ್ ಅಲ್ಲಿ ಫಸ್ಟ್ ಜೆಡಿಎಸ್ ಸೆಕೆಂಡ್ ಕಾಂಗ್ರೆಸ್ ಮೂರ್ ಜೆಡಿಎಸ್ ಬಿಜೆಪಿ ಅನ್ನೋ ತರ ಇದೆ ಫಸ್ಟ್ ಬಿಜೆಪಿ ಅಲ್ಲ ಜೆಡಿಎಸ್ ಸೆಕೆಂಡ್ ಕಾಂಗ್ರೆಸ್ ಮೂರು ಬಿಜೆಪಿ ಇದೆ ಸಿದ್ದು ಬಂಡಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ನಲ್ಲಿ ಮುಂದಿನ ವಿಧಾನಸಭಾ ಕ್ಷೇತ್ರ ಸಿಂಧನೂರು ವಿಧಾನಸಭಾ ಕ್ಷೇತ್ರ ಒಂದು ರೀತಿ ಕುತೂಹಲವನ್ನು ಉಂಟು ಮಾಡ್ತಾ ಇರತಕ್ಕಂಥ ಕ್ಷೇತ್ರ ರೆಡ್ಡಿ ವಿಚಾರವಾಗಿ ಎಸ್ ಅದ್ರ ಬಗ್ಗೆ ಮಾತನಾಡೋಣ ಸದ್ಯಕ್ಕೆ ಬಿ ಜೆ ಪಿಯಿಂದ ರಾಜೇಶ್ ಹಿರೇಮಠ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅಲ್ಲಿ ಅಟ್ ಪ್ರೆಸೆಂಟ್ ಜೆ ಡಿ ಎಸ್ನ ವೆಂಕಟರಾವ್ ನಾಡಗೌಡ ಜೆ ಡಿ ಎಸ್ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಆಗುತ್ತೆ ಟಿಕೆಟ್ ಅನೌನ್ಸ್ ಆಗಿದೆ ಅವರಿಗೆ ಸೊ ಅವರೇ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿರೋದ್ರಿಂದ ಜೆ ಡಿ ಎಸ್ ಇಂದ ಅವರೇ ಅಭ್ಯರ್ಥಿ ಆಗ್ತಾ ಇದ್ದಾರೆ ಬಿ ಜೆ ಪಿಯಿಂದ ರಾಜೇಶ್ ಹಿರೇಮಠ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ರಾಜೇಶ್ ಹಿರೇಮಠ ರೆಡ್ಡಿ ಜೊತೆ ತುಂಬಾ ಒಡ್ನಾಟವನ್ನ ಹೊಂದ್ಕೊಂಡಿದ್ದಾರೆ ಅವ್ರ ಜೊತೆ ಓಡಾಡ್ತಿದ್ರು ಆಗಾಗ ಸೊ ಕಾಣಿಸ್ಕೊಳ್ತಾರೆ ಈಗ ಅವ್ರು ರೆಡ್ಡಿ ಪಾರ್ಟಿಯಿಂದ ನಿಲ್ಬಹುದು ಜೋರಾಗಿ ಸೊ ಹಾಗಾಗಿ ಈ ಕ್ಷಣಕ್ಕೆ ಬಿಜೆಪಿ ಅಭ್ಯರ್ಥಿ ಅಂತ ಗೊತ್ತಾಗ್ತಿದ್ರು ಕೂಡ ಕನ್ಫರ್ಮ್ ಆಗಿಲ್ಲ ಬಹುಶಃ ರೆಡ್ಡಿ ಪಾರ್ಟಿ ಜೊತೆ ಹೋಗ್ಬೋದು ಅಂತಿದೆ ಇನ್ನೂ ವಿಶೇಷ ಅಂದ್ರೆ ಅಲ್ಲಿ ಸಿಂಧೂರ್ ಕ್ಷೇತ್ರದಲ್ಲಿ ರೆಡ್ಡಿ ಅವರ ಪತ್ನಿಯನ್ನ ನಿಲ್ಲಿಸುವಂತ ಒಂದು ಪ್ಲಾನ್ ನಡೆದಂತೆ ಕಾಣಿಸ್ತಾ ಇದೆ ರೆಡ್ಡಿ ಅವರು ಹಿಂದೆ ಬಿಜೆಪಿಯಲ್ಲಿ ಇದ್ದಾಗ ಅಂದ್ರೆ ಅವ್ರು ಇನ್ನು ಪಾರ್ಟಿ ಅನೌನ್ಸ್ ಮಾಡದೆ ಸಿಂಧೂರಿಂದ ಟಿಕೆಟ್ ಕೊಡಿ ಅನ್ನೋ ಒಂದು ಮಾತನ್ನ ಕೇಳಿದ್ರಂತೆ ಬಹುಶಃ ಆ ವಿಚಾರವಾಗಿ ಬಿ ಜೆ ಪಿ ಒಪ್ಪದೇ ಇದ್ದಾಗ ಸೊ ಹೊರಗಡೆ ಬಂದು ಈಗ ಪಾರ್ಟಿಯನ್ನು ಅನೌನ್ಸ್ ಮಾಡಿದ್ದಾರೆ ಹಾಗಾಗಿ ಸಿಂಧೂರು ಕ್ಷೇತ್ರಕ್ಕೆ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಕೂಡ ಅಭ್ಯರ್ಥಿ ಆಗಬಹುದು ಅವ್ರ ಪಾರ್ಟಿಯಿಂದ ಜೊತೆಗೆ ರಾಜೇಶ್ ಹಿರೇಮಠ್ ಏನು ಬಿ ಜೆ ಪಿಲಿ ಇದ್ದಾರೆ ಅವರು ಕೂಡ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಸೊ ಕ್ಲಾರಿಟಿ ಇಲ್ಲ ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ರೆಡ್ಡಿಯಿಂದ ಪಾರ್ಟಿಯಿಂದ ಯಾರು ಅಭ್ಯರ್ಥಿ ಅಂತ ಸದ್ಯಕ್ಕೆ ಜೆ ಡಿ ಎಸ್ನ ವೆಂಕಟರಾವ್ ನಾಡಗೌಡ ಜೆ ಡಿ ಎಸ್ನ ಅಭ್ಯರ್ಥಿ ಇನ್ನು ಕಾಂಗ್ರೆಸ್ನಲ್ಲಿ ಕೂಡ ಅಂಪನಗೌಡ ಬಾದರ್ಲಿ ಬಸನಗೌಡ ಬಾದರ್ಲಿ ಸೊ ಕರಿಯಪ್ಪ ಇವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡುತ್ತೆ ಅಂತ ನಮ್ಮ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆ ಪ್ರಕಾರ ಸಿಂಧೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ವೆಂಕಟರಾವ್ ನಾಡಗೌಡ ಅವರು ಜೆ ಡಿ ಎಸ್ನ ವೆಂಕಟರಾವ್ ನಾಡಗೌಡ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಒಂದು ಬಿ ಜೆ ಪಿಯಿಂದ ಅಭ್ಯರ್ಥಿ ಯಾರು ಅಂತ ಸ್ಪಷ್ಟನೆ ಇಲ್ಲ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಇದೆ ರೆಡ್ಡಿ ಪಾರ್ಟಿನ ಯಾರು ನಿಂತ್ಕೊಳ್ತಾರೆ ಪತ್ನಿಯನ್ನು ನಿಲ್ಲಿಸ್ತಾರ ಅಥವಾ ಬಿ ಜೆ ಪಿಯಿಂದ ಕರ್ಕೊಂಬಂದು ಅಭ್ಯರ್ಥಿನ ಮಾಡ್ತಾರಾ ಸೊ ಈ ಎಲ್ಲ ಗೊಂದಲಗಳಿದ್ದಾವೆ ಹೀಗಾಗಿ ಜೆ ಡಿ ಎಸ್ನ ವೆಂಕಟರಾವ್ ನಾಡಗೌಡ ಮುನ್ನಡೆಯ ಇಲ್ಲಿ ವೆಂಕಟರಾವ್ ನಾಡಗೌಡರು ಹೆಂಗೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಮೂರ್ ಜನ ಆಕಾಂಕ್ಷಿಗಳು ಬಸನ್ ಗೌಡ ಮತ್ತೆ ಕರಿಯಪ್ಪ ಹಾಗೆ ಬಿಜೆಪಿ ಮೂರನೇ ಪ್ಲೇಸ್ ಈ ಕ್ಷೇತ್ರದಲ್ಲಿ ಇಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್ ಆಗ್ತಿದ್ದು ಬಟ್ ಕಾಂಗ್ರೆಸ್ ಅಲ್ಲಿ ಮೂರ್ ಜನ ಆಕಾಂಕ್ಷಿಗಳು ಇರೋ ಕಾರಣ ಇನ್ನು ಜಾಸ್ತಿ ಇದಾರೆ ಬಟ್ ಮೂರು ಜನ ಪ್ರಬಲ್ಯಾ ಇಲ್ಲಿ ಜೆಡಿಎಸ್ ಅಲ್ಲಿ ಫೈಟ್ ಇಲ್ಲ ವೆಂಕಟರಾವ್ ನಾಡಗೌಡ್ರು ಅಲ್ಲಿ ಸಿಟಿಂಗ್ ಎಂಎಲ್ಎ ಎ ಮಾಜಿ ಶಾಸಕ ಸಚಿವರು ಅವರಿಗೆ ಅವಕಾಶ ಅಂಡ್ ಅರುಣಾಲಕ್ಷ್ಮಿ ರೆಡ್ಡಿ ಅವರ ಪತ್ನಿ ನಿಲ್ಲೋ ಸಾಧ್ಯತೆ ಇನ್ನು ಘೋಷಣೆ ರೆಡ್ಡಿ ಹೇಳಿದ್ರು ನಾನು ಗಂಗಾವತಿ ಅಂತ ಹೌದು ಗಂಗಾವತಿ ಟ್ರೆಂಡ್ ಚೇಂಜ್ ಆಗಿದೆ ಬರ್ತೀವಲ್ಲ ನೆಕ್ಸ್ಟ್ ಹೇಳ್ತೀವಿ ಬಟ್ ಸದ್ಯಕ್ಕೆ ಅರುಣಾ ಲಕ್ಷ್ಮಿ ಅವರು ಅಧಿಕೃತ ಘೋಷಣೆ ಆಗದ ಹಿನ್ನೆಲೆ ಸದ್ಯಕ್ಕೆ ವೆಂಕಟರಾವ್ ಗೌಡ್ರು ನಿರಾಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ರಾಯಚೂರು ಜಿಲ್ಲೆ ಕಡೆ ಕ್ಷೇತ್ರ ಮಸ್ಕಿ ವಿಧಾನಸಭಾ ಕ್ಷೇತ್ರ ಮೈಸೂರು ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಪ್ರತಾಪ್ ಗೌಡರು ಗೆದ್ದಿದ್ರು ಆಪರೇಷನ್ಗಳು ಒಳಗಡೆ ಆಗಿ ಅವ್ರ ವಿರುದ್ಧ ಬಿಜೆಪಿಯಿಂದ ತುರ್ವಿಯಾಳ್ ಕಾಂಗ್ರೆಸ್ ಬೈ ಎಲೆಕ್ಷನ್ ನಿಲ್ಕೊಂಡು ಗೆದ್ರು ಪ್ರತಾಪ್ ಗೌಡರು ಈಗ ಪ್ರತಾಪ್ ಗೌಡರ್ ಟಿಕೆಟ್ ಇಲ್ಲ ಇದೆ ಅನ್ನೋ ಗೊಂದಲ ಇದೆ ರಾಮುಲ್ ಹೆಸರು ಅಂಡ್ ಕಾಂಗ್ರೆಸ್ ಟುರುವಿಯಾಳ್ ಮುಂದೆ ರೆಡ್ಡಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಫಿಕ್ಸ್ ಆದ ಮೇಲೆ ಚಿತ್ರಣ ಚೇಂಜ್ ಆಗೋ ಸಾಧ್ಯತೆ ಇದೆ ಮೂರು ದಿನಗಳಿಂದ ಹೋಗಿದ್ರು ಹೋಗಿ ಲೀಡರ್ ಭೇಟಿಯಾಗಿ ಆ ಅಭ್ಯರ್ಥಿ ಕಾಂಗ್ರೆಸ್ನವರ ಮುಂದವರ ಬಿ ಜೆ ಪಿ ಮೂಲದವರು ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಬಟ್ ಸದ್ಯಕ್ಕೆ ಮಸ್ಕಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ಎಸ್ ವೀಕ್ಷಕರ ಕರ್ನಾಟಕ ಟಿವಿಯ ಡಿಸೆಂಬರ್ನ ಈ ಒಂದು ಟ್ರೆಂಡ್ನಲ್ಲಿ ಸರ್ವೇನಲ್ಲಿ ರಾಯಚೂರಿನ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಯಚೂರು ಗ್ರಾಮೀಣ ಹಾಗೆ ಮಸ್ಕಿ ಎರಡರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿ ಜೆ ಪಿ ರಾಯಚೂರು ನಗರದಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಮಾನ್ವಿ ದೇವದುರ್ಗ ಸಿಂಧನೂರು ಲಿಂಗಸ್ಕೂರು ನಾಲ್ಕು ಕ್ಷೇತ್ರಗಳಲ್ಲಿ

ಕುರುಬ ಸಮುದಾಯದ ಸಿದ್ದರಾಮಯ್ಯ ಒಕ್ಕಲಿಗರ ವಿರೋಧಿಯಿಂದ ಪ್ರಾಜೆಕ್ಟ್ ಮಾಡಿದ್ರು ಕಾಂಗ್ರೆಸ್ ಅವರ ಸೋತರು ಜೆಡಿಎಸ್ ಅವರು ಗೆದ್ರಲ್ಲಿ ಇದೇ ಕುರುಬ ಸಮುದಾಯದ ಬಂಡಪ್ಪ ಗೆದ್ದಿಲ್ವಾ ಜೆಡಿಎಸ್ ಇಂದ ಅಲ್ಲಿ ಹಾಗಾಗಿ ಆಯಾ ಪ್ರದೇಶದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನ ಸ್ವಂತ ಶಕ್ತಿ ಮೇಲೆ ಗೆದ್ದು ಬರೋರ ಸಂಖ್ಯೆ ಜೆಡಿಎಸ್ ಅವಕಾಶ ಇದೆ ಸೊ ಈ ಬಾರಿ ಈ ಡಿಸೆಂಬರ್ ಸರ್ವೆ ಪ್ರಕಾರ ನಾಲ್ಕು ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ